ಇಂಟ್ರೆಸ್ಟೆಡ್ ಇದ್ದೀವಿ ಅಂತ ಹೇಳಿದ್ದಾರೆ. ನಾವು ಹೇಳಿದೆ ಉತ್ತರ ಕರ್ನಾಟಕಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲ ಹಲವಾರು ಇನ್ಸೆಂಟಿವ್ಸ್ ಏನಿದೆ ಅದು ದೊಡ್ಡ ಪ್ರಮಾಣದಲ್ಲಿದೆ ಅದು ತೆಗೆದುಕೋಬೋದು ಅಂತಂದು ನಾನು ಒತ್ತಾಯವನ್ನು ಮಾಡಿದ್ದೇನೆ. ಅದೇ ರೀತಿ ಎ ಬಿ ಇನ್ ಬಿವ್ ಅನ್ನುವಂಥ ಕಂಪ್ನಿ ಈಗಾಗಲೇ ನಮ್ಮ ನಂಜನಗೂಡಲ್ಲಿ ಇದ್ದಾರೆ. ಅವರು ಬಿಯರ್ ಮ್ಯಾನುಫ್ಯಾಕ್ಚರಿಂಗ್, ಅವರು ಇನ್ನೊಂದು 50 ಕೋಟಿ ರೂಪಾಯಿ ನಾನ್ ಆಲ್ಕೋಹಾಲಿಕ್ ಬಿಯರ್ ಮಾಡೋದಕ್ಕೆ ಮುಂದೆ ಬಂದಿದೆ. ಆದರೆ ಇನ್ನಾದ್ರು ಪಾಲಿಸಿ ಮ್ಯಾಟರ್ ಇದೆ, ನಾವಿನ್ನೂ ತೀರ್ಮಾನ ಮಾಡಿಲ್ಲ. ನೆಸ್ಲೆ ಕಂಪ್ನಿಯವರು ಇವರು ಬಿಯರ್ ಕಂಪ್ನಿಯವರು ಮೈಸೂರಲ್ಲಿದ್ದಾರೆ, ಈ ನಂಜನಗೂಡಲ್ಲಿ ನೆಸ್ಲೆ ಕಂಪ್ನಿಯವರಿದ್ದಾರೆ. ಇವರು ಹೊಸದಾಗಿ ಅಡಿಷ್ನಲ್ ಆಗಿ ಈ ವರ್ಷ ಎಕ್ಸ್ಪಾನ್ಷನ್ ಆಗಿ 700 ಕೋಟಿ ರೂಪಾಯಿಯ ಕಮಿಟ್ಮೆಂಟು, ಈಗಾಗಲೇ ಕೆಲಸವನ್ನು ಕೂಡ ಅವರು ಪ್ರಾರಂಭ ಮಾಡಿದ್ದಾರೆ. ಡಿಸಾಲ್ಟ್ ಸಿಸ್ಟಮ್ ಇಸ್ ಸುಮಾರು 300 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾರೆ. ಅದಕ್ಕಾಗಿ ಈಗಾಗಲೇ ನಮ್ಮ ಅಪ್ರೋಚ್ ಕೂಡ ಆಗಿದ್ದಾರೆ. ಸ್ನೈಡರ್ ಇಲೆಕ್ಟ್ರಿಕ್ ಅಂತ ಇವರು ಎಲ್ಲ ಇಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸಲ್ಲಿ ವಿಶ್ವದಲ್ಲಿ ನಂಬರ್ ಒನ್ನು. ಅವರು ಸುಮಾರು 300 ಕೋಟಿ ರೂಪಾಯಿಯಷ್ಟು ಅವರು ಮಾಡ್ತೀವಿ ಅಂತೇಳಿ ಮುಂದೆ ಬಂದಿದ್ದಾರೆ. ಡಾಟಾ ಸೆಂಟರ್, ಯು ಪಿ ಎಸ್, ಎನರ್ಜಿ ಎಫಿಷಿಯನ್ಸಿ ಡಿವೈಸಸ್ ಇದರಲ್ಲಿ ಮುಂದೆ ಬಂದಿದ್ದಾರೆ. ಸುಮಾರು 4,000 ಜನ ಉದ್ಯೋಗ ಕೊಡುವಂಥ ನಿರೀಕ್ಷೆ ಅವ್ರದ್ದಿದೆ. ಆಮೇಲೆ ಅಸ್ಲರ್ ಮಿತ್ತಲ್ ಅವರು ಸುಮಾರು 6,000 ಕೋಟಿ ರೂಪಾಯಿದಲ್ಲಿ ಸೋಲಾರ್ ವಿಂಡ್ ಹೈಬ್ರಿಡ್ ಪ್ರಾಜೆಕ್ಟನ್ನು ಬಿಜಾಪುರದಲ್ಲಿ ಮಾಡಬೇಕಂತ ಹೇಳಿ ಅವರು ಕೂಡ ಮುಂದೆ ಬಂದಿದ್ದಾರೆ. ಮತ್ತು ಇನ್ನೊಂದು ಭಾರತಿ ಗ್ರೂಪ್, ಸುನಿಲ್ ಭಾರತಿ ಏರ್ಟೆಲ್, ಅವರು ಇಲ್ಲಿ ಮೆಗಾ ಡಾಟಾ ಸೆಂಟರ್ನ ಹಾಕ್ತೇವೆ ಅಂಥೇಳಿ ತೀರ್ಮಾನವನ್ನು ಈಗಾಗಲೇ ಮಾಡಿದ್ದಾರೆ. ಆ ಮೆಗಾ ಡಾಟಾ ಸೆಂಟ್ರಲ್ಲಿ 1,000 ಜನಕ್ಕೆ ಉದ್ಯೋಗ ಕೊಡುವಂಥ ಅವಶ್ಯಕತೆ ಇದೆ, ಅವಕಾಶಗಳಿದೆ. ರಿನ್ಯೂ ಪವರ್ ಸುಮನ್ ಸಿನ್ಹಾ ಅಂತ ಇವರು ಇಡೀ ಭಾರತದಲ್ಲಿ ಅತಿ ಹೆಚ್ಚು ರಿನ್ಯೂವಬಲ್ ಎನರ್ಜಿ ಮಾಡುವಂಥ ಪ್ರೈವೇಟ್ ಸೆಕ್ಟರ್ ಅವರು. ಮತ್ತು ನ್ಯಾಸ್ಡ್ಯಾಕಲ್ಲಿ ಅವರ ಒಂದು ರಿಜಿಸ್ಟ್ರೇಷನ್ ಕೂಡ ಆಗಿದೆ, ಅಮೆರಿಕನ್ ಶೇರ್ ಮಾರ್ಕೆಟಲ್ಲಿ ನ್ಯಾಸ್ಡ್ಯಾಕಲ್ಲಿ ಕೂಡ ರಿಜಿಸ್ಟ್ರೇಷನ್ ಆಗಿದೆ. ಇವರು ಅದೇ ಗ್ರೀನ್ ಹೈಡ್ರೋಜನ್ನು, ಬ್ಯಾಟ್ರಿ ಸ್ಟೋರೇಜು, ರಿನ್ಯೂವಬಲ್ ಎನರ್ಜಿ ಸುಮಾರು 50,000 ಕೋಟಿ ರೂಪಾಯಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಒಟ್ಟು 7 ವರ್ಷದಲ್ಲಿ 50,000 ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡ್ತೀವಿ, 30,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅದಾನಿ ಗ್ರೂಪ್ನವರು ಸಿಮಿಲರ್ ಫೀಲ್ಡಲ್ಲಿ ಪಿ ಎಸ್ ಪಿ, ಹೈಬ್ರಿಡ್ ರಿನ್ಯೂವಬಲ್, ಮೆಗಾ ಡೇಟಾ ಸೆಂಟ್ರಿಕ್, ಇವರು ಕೂಡ ಏನು ರಿನ್ಯೂವಬಲ್ ಎನರ್ಜಿ ಇದೆ ಅದೇ ಥರದ ಒಂದು ಇನ್ವೆಸ್ಟ್ಮೆಂಟ್ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರ ವಿವರ ನಮಗೆ ಸಿಕ್ಕಿಲ್ಲ, ಆದರೆ ಖಂಡಿತವಾಗೂ ವಿ ವಾಂಟ್ ಟು ಮೇಕ್ ಮೋರ್ ಇನ್ವೆಸ್ಟ್ಮೆಂಟ್ ಇನ್ ಕರ್ನಾಟಕ ಅನ್ನುವಂಥ ಮಾತನ್ನು ಹೇಳಿದೆ. ಡಾಲ್ಮಿಯಾ ಸಿಮೆಂಟ್ ಎಕ್ಸ್ಟೆನ್ಷನ್ ಮಾಡಬೇಕಂತಾರೆ. ಆಮೇಲೆ ಜಾನ್ಸನ್ ಕಂಟ್ರೋಲ್ಸ್ ಈಗಾಗಲೇ ಇದ್ದಾರೆ, ಅವರು ಎಕ್ಸ್ಪಾನ್ಷನ್ ಮಾಡಬೇಕಂತಾರೆ. ಹನಿವೆಲ್ ಎಲೆಕ್ಟ್ರಾನಿಕ್ ಮತ್ತು ಕ್ಯಾಮ್ರಾ ನಂಬರ್ ಒನ್ ತಮ್ಮಗಳಿಗೆ ಗೊತ್ತಿದೆ. ಅವರು ಕೂಡ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಕಬೇಕು ಅಂಥೇಳಿ ಮಾಡ್ತಾಯಿದ್ದಾರೆ. ಐ ಬಿ ಎಮ್ದವರು ಅವರು ಕೂಡ ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿ, ಹಾರ್ಡ್ವೇರ್ ಆ್ಯಕ್ಟಿವಿಟಿ ಇಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಾನು ಅವ್ರಿಗೆ ಬಿಯಾಂಡ್ ಬೆಂಗಳೂರು ಬಿಟ್ಟು ಹುಬ್ಬಳ್ಳಿ ಧಾರವಾಡ ಮಂಗಳೂರು ಆ್ಯಂಡ್ ಮೈಸೂರು ಇಲ್ಲಿ ತಾವು ಮಾಡ್ಬೋದು ಅಂಥೇಳಿ ನಾವು ಮಾಡಿದ್ದೇವೆ. ಮತ್ತು ಇದಲ್ಲದೆ ಇತರ ಎಲ್ಲ ಪ್ರಮುಖರನ್ನು ಕೂಡ ನಾವು ಭೇಟಿಯಾಗಿದ್ದೇವೆ. ಅದರಲ್ಲಿ ಅಕಿಯಾ ಫರ್ನಿಚರ್ ಕಂಪ್ನಿ ಭಾಳ ಇಂಟ್ರೆಸ್ಟಿಂಗ್ ಅದು. ಅವರು ಸಿ ಇ ಒ ರಿಕ್ವೆಸ್ಟ್ ಮಾಡಿದ್ದಾರೆ, ಈ ತಿಂಗಳು ಮುಂದಿನ ತಿಂಗಳು ಅದರ ಇನಾಗ್ರೇಷನ್ ಮಾಡ್ತಾಯಿದ್ದೇವೆ ಇಲ್ಲಿ ನಾಗಸಂದ್ರದಲ್ಲಿ ಅಂತ. ನಾವು ಅವ್ರಿಗೆ ಒತ್ತಾಯ ಮಾಡಿದ್ವಿ ಇನ್ನೊಂದು ಸ್ಟೋರನ್ನು ತಾವು ಮಾಡಬೇಕು ಅಂತ, ಯಾಕಂದರೆ ಎಂಪ್ಲಾಯ್ಮೆಂಟ್ ಪೊಟೆನ್ಷಿಯಲ್ ಜಾಸ್ತಿ ಇರ್ತದೆ ಅವರಿಂದ.
ಆಮೇಲೆ ಪೇಪಾಲ್ ಆಕ್ಸಿಸ್ ಬ್ಯಾಂಕ್ನ ಜೊತೆಗೂ ಭಾಳ ಫಲಪ್ರದಾಗಿದೆ. ನಾನು ಆಕ್ಸಿಸ್ ಬ್ಯಾಂಕಿಗೆ ಇದು ನಂಬರ್ 3 ಇನ್ ಪ್ರೈವೇಟ್ ಸೆಕ್ಟರ್ ಇರೋದರಿಂದ ನೀವು ಆ್ಯಂಕರ್ ಬ್ಯಾಂಕಾಗಿ ಬರಬೇಕು ನಮ್ಮ ಸ್ತ್ರೀಶಕ್ತಿ ಗುಂಪಿಗೆ. ನಮ್ಮ ಸರ್ಕಾರದ ಅನುದಾನ ಸಬ್ಸಿಡಿಯ ಜೊತೆಗೆ ಲೋನ್ ಕಾಂಪೊನೆಂಟ್ ಕೊಡೋದಕ್ಕೆ ನಾವು ಆ್ಯಂಕರ್ ಬ್ಯಾಂಕಾಗಿ ಬರಬೇಕು ಅಂತ ನಾವು ಹೇಳಿದ್ದೇವೆ. ಮತ್ತು ಅವರು ತಮ್ಮ CSR ಫಂಡಿಂದ ಹೈಯರ್ ಎಜುಕೇಷನ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಅವರಾಗಲೇ ಮುಂದೆ ಬಂದಿದ್ದಾರೆ. ಹೀಗಾಗಿ ಹಲವಾರು ಇಂಜಿನಿಯರಿಂಗ್ ಡಿಪ್ಲೊಮಾ ಮತ್ತು ಯೂನಿವರ್ಸಿಟಿಗೆ ನಾವು ಸಂಪೂರ್ಣ ಸಿಸ್ಟಮ್ಸನ್ನು ಕೊಡ್ತೀವಿ ಮತ್ತು ಬೇರೆ ಬೇರೆ ರೀತಿ CSR ಫಂಡಿನ ಸಹಾಯವನ್ನು ಕೂಡ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಹೀಗೆ ಸುಮಾರು 60-65,000 crore rupees ಒಂದು ಕಮಿಟ್ಮೆಂಟು 25 ಕಂಪ್ನಿಗಳ ಜೊತೆಗೆ ಮಾತನಾಡಿದ ಫಲಪ್ರದವಾಗಿ ಇವತ್ತು ನಮ್ಮ ಕರ್ನಾಟಕಕ್ಕೆ ಬರುವಂಥ ಆಸಕ್ತಿ ತೋರಿಸಿದ್ದಾರೆ, ನಿರೀಕ್ಷೆ ಕೂಡ ಇದೆ. ಮತ್ತು ಅದಕ್ಕೆ ಬೇಕಾಗಿರುವಂಥ ಸ್ಪಂದನೆಯೂ ಕೂಡ ನಮ್ಮ ಸರ್ಕಾರ ಈಗಾಗಲೇ ಮಾಡಿದೆ ಮತ್ತು ಮುಂದೆ ಕೂಡ ಖಂಡಿತವಾಗೂ ಮಾಡ್ತೇವೆ. ಅಲ್ಲಿರುವಂಥ ವಾತಾವರಣ ರೆಸ್ಪಾನ್ಸ್ ನೋಡಿದಾಗ ಕರ್ನಾಟಕದ ಬಗ್ಗೆ, ಇಲ್ಲಿರುವಂಥ ಟೆಕ್ನಾಲಜಿ ಬೇಸ್ ಬಗ್ಗೆ, ಸ್ಕಿಲ್ಡ್ ಹ್ಯೂಮನ್ ಪವರ್ ಬಗ್ಗೆ, ಇಲ್ಲಿರುವಂಥ ಒಟ್ಟಾರೆ ವಾತಾವರಣದ ಬಗ್ಗೆ ಭಾಳಷ್ಟು ವಿಶ್ವಾಸವನ್ನು, R&D ಸೆಂಟರ್ಸ್ಗಳ ಬಗ್ಗೆ ಭಾಳಷ್ಟು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಹೊಸ ಟೆಕ್ನಾಲಜಿಗಳ ಅಲ್ಲಿ ಹೊಸ ಟೆಕ್ನಾಲಜಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ ಅನ್ನುವಂಥ ಒಂದು ನಿರ್ಣಯಕ್ಕೆ ಎಲ್ಲ ಉದ್ಯಮದಾರರು ಬಂದಿದ್ದಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗ್ತದೆ. ನಾವು ನವಂಬರ್ ತಿಂಗಳಲ್ಲಿ 2 ಪ್ರಮುಖ ಇದು ಇದೆ. ಒಂದು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ November 2-4, ಅಲ್ಲಿ ವಿಶ್ವದ ಪ್ರಮುಖರನ್ನು ಕೂಡ ಕರೆಸ್ತಾ ಇದ್ದೇವೆ, ಹೂಡಿಕೆದಾರರನ್ನು ಕೂಡ ಕರೆಸ್ತಾ ಇದ್ದೇವೆ, ಟೆಕ್ನಿಕಲ್ ಜನರನ್ನು ಕೂಡ ಕರೆಸ್ತಾ ಇದ್ದೇವೆ. ಮತ್ತು November 16-18 ಟೆಕ್ ಸಮಿಟ್, ಭಾರತದಲ್ಲಿ ಟೆಕ್ ಸಮಿಟ್ ಮಾಡುವಂಥ ಒಂದೇ ಒಂದು ರಾಜ್ಯ ಅದು ಕರ್ನಾಟಕ. 25th ವರ್ಷ ಆಚರಣೆ ಆಗ್ತಾಯಿದೆ ಟೆಕ್ ಸಮಿಟ್. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಟೆಕ್ ಸಮಿಟನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಅಲ್ಲಿ ಟೆಕ್ನಿಕಲ್ ಇನ್ನೋವೇಷನ್, R&D ಆ ವಿಚಾರದ ಎಲ್ಲ ಪ್ರಮುಖರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಹೀಗೆ ಕೋವಿಡ್ನ ನಂತರದ ಪೋಸ್ಟ್ ಕೋವಿಡ್ನ ಎಕಾನಮಿಯ ಏನು ಬಲವರ್ಧನೆ ಆಗ್ತಾಯಿದೆ ಅದರಲ್ಲಿ ಕರ್ನಾಟಕದ ಪಾತ್ರ ಭಾಳ ದೊಡ್ಡದಿದೆ ಅನ್ನೋದು ಭಾಳ ಸ್ಪಷ್ಟ ಆಗ್ತದೆ. ಭವಿಷ್ಯ ಕರ್ನಾಟಕದ ಹುಡುಗಿಯರ ಅಷ್ಟೇ ಅಲ್ಲ, ಇಲ್ಲಿರುವಂಥ ಟೆಕ್ನಾಲಜಿ ಬೇಸ್ ಇನ್ನಷ್ಟು ವೈಡನ್ ಆಗುತ್ತೆ. ಭಾಳ ದೊಡ್ಡ ಪ್ರಮಾಣದ ಒಂದು ಆರ್ಥಿಕ ಬೆಳವಣಿಗೆಗೆ ಇಂಪು ಕೊಡುವಂಥ ಎಲ್ಲ ಲಕ್ಷಣ ಇದೆ. ಅದಕ್ಕೆ ತಕ್ಕ ಹಾಗೆ ನಾವು ಕೂಡ ಸಿದ್ಧತೆ ಮಾಡ್ಕೋಬೇಕಾಗಿದೆ, ಇನ್ಫ್ರಾಸ್ಟ್ರಕ್ಚರ್ ಸಿದ್ಧತೆ ಮಾಡ್ಕೋಬೇಕಾಗಿದೆ, ನಮ್ಮ ಸಿಸ್ಟಮನ್ನು ಇನ್ನಷ್ಟು ಸರಳೀಕರಣವನ್ನು ಮಾಡಿ ನಾವು ಇವ್ರನ್ನೆಲ್ಲ ಆಕರ್ಷಣೆ ಏನು ಮಾಡಿದ್ದೇವೆ ಇವೆಲ್ಲವೂ ಕೂಡ ಹೂಡಿಕೆ ಆಗೋವರೆಗೂ ಎಂಡ್ ಟು ಎಂಡ್ ಅಪ್ರೋಚ್, ಈಗೇನು ಪ್ರಾರಂಭ ಆಗಿದೆ ಇದನ್ನು ತುದಿ ಮುಟ್ಟಿಸೋವರೆಗೂ ನಮ್ಮ ಸರ್ಕಾರ ಬದ್ಧತೆಯಿಂದ ಕೆಲಸವನ್ನು ಮಾಡ್ತಾಯಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಚಪ್ಪ.